ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಆಧಾರ ಸ್ತಂಭ ಎಂದಿರೋ ವ್ಯಕ್ತಿಯೇ ಇದಕ್ಕೆ ಮೂಲ ನಿರ್ಮಾಪಕ ವಿತರಕ ಮತ್ತು ಪ್ರದರ್ಶಕನಿಂದಲೇ ಜೂಜಾಟಕ್ಕೆ ಪ್ರೇರಣೆ ನೀಡಲಾಗ್ತಾ ಇದೆ ಸ್ಯಾಂಡಲ್ವುಡ್ ಪಾಪದ ದುಡ್ಡಲ್ಲಿ ನಡೀತಾ ಇದೆ ಅಂತ ಸಂಬರ್ಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ಪ್ರತಿ ವಾರಾಂತ್ಯದಲ್ಲಿ ಈ ವ್ಯಕ್ತಿ ಕ್ಯಾಸಿನೋಗಳಲ್ಲಿ ಜೂಜಾಡ್ತಾ ಇದ್ರು ಈ ನಿರ್ಮಾಪಕನೊಂದಿಗೆ ನಟ ನಟಿಯರ ಗುಂಪೆ ಹೋಗ್ತಾ ಇತ್ತು ಪ್ರತಿ ವಾರಾಂತ್ಯಕ್ಕೂ ಕೂಡ ಪ್ರತ್ಯೇಕ ಗುಂಪುಗಳು ಕೊಲಂಬೋಗೆ ಹೋಗ್ತಾ ಇದ್ವು ಈ ನಟ ನಟಿಯರು ಜೂಜಾಟದಲ್ಲಿ ಭಾರಿ ಹಣವನ್ನು ಕಳೆದುಕೊಂಡ್ರು ಈ ಹಣವನ್ನು ಮರುಪಡಿಯೋದಿಕ್ಕೆ ಡ್ರಗ್ ಮಾಫಿಯಾಗೆ ಬಲಿ ಆದ್ರು ಸಾಮಾಜಿಕ ಜಾಲತಾಣದಲ್ಲಿ ಉದ್ಯಮಿ ಪ್ರಶಾಂತ್ ಸಂಬರ್ಗಿ ಈ ರೀತಿಯಾಗಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಕನ್ನಡ ಚಿತ್ರಗಳಿಗೆ ಈ ಡ್ರಗ್ ಮಾಫಿಯಾದ ಪಾಪದ ಹಣವೇ ಹರಿದಿದೆ ಈ ಪಾಪದ ಹಣದ ಹಿಂದೆ ಓರ್ವ ಸ್ಥಳೀಯ ರಾಜಕಾರಣಿ ಇದ್ದಾನೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ನಡೆದ ನಟರ ಮನೆಗಳ ದಾಳಿಗೂ ಇದಕ್ಕೂ ಸಂಬಂಧ ಇದೆ ಈ ನಿರ್ಮಾಪಕ ವಿತರಕ ಪ್ರದರ್ಶಕನೇ ಇದಕ್ಕೆಲ್ಲ ಕಾರಣ ಅಂತ ಆರೋಪವನ್ನು ಮಾಡಿದ್ದಾರೆ ಸ್ಯಾಂಡಲ್ವುಡ್ ನ ಪ್ರತಿ ದೊಡ್ಡ ಚಿತ್ರದಲ್ಲೂ ಕೂಡ ಈ ಡ್ರಗ್ಸ್ ಪಾಪದ ಹಣವಿದೆ ಡ್ರಗ್ಸ್ ದಂಧೆಯಲ್ಲಿ ಸ್ಯಾಂಡಲ್ವುಡ್ ನ ಪ್ರಭಾವಿಗಳು ರಾಜಕಾರಣಿಗಳು ಇದ್ದಾರೆ ಅಂದು ನಟರ ಮನೆಗಳ ಮೇಲೆ ನಡೆದ ಐಟಿ ದಾಳಿಗೂ ಇದಕ್ಕೂ ಸಂಬಂಧ ಇರಬಹುದು ಆ ನಿರ್ಮಾಪಕ ವಿತರಕರಿಂದಲೇ ಡ್ರಗ್ಸ್ ಪಾಪದ ದಂಧೆ ಬೇರು ಬಿಟ್ಟಿದೆಯಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಪ್ರಶಾಂತ್ ಸಂಬರ್ಗಿ ಬಟ್ ಇಲ್ಲಿಯವರೆಗೂ ಕೂಡ ಯಾವ ನಿರ್ಮಾಪಕವರು ಯಾವ ವಿತರಕ ಅಂತ ಅವರ ಹೆಸರನ್ನ ಹೇಳಿಲ್ಲ ಹಿಂದಿನದಲ್ಲೂ ಕೂಡ ಪ್ರಶಾಂತ್ ಸಂಬರ್ಗಿ ಇದೇ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದರು ಆದರೆ ಹೆಸರು ಮಾತ್ರ ಹೇಳ್ತಾ ಇರಲಿಲ್ಲ ಎಲ್ಲೂ ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಶ್ರೀಲಂಕಾದ ಕ್ಯಾಸಿನೋಗೆ ಹೋಗ್ತಾ ಇದ್ರಂತೆ ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಅಂದರೆ ನೀವೇ ಊಹೆಯನ್ನು ಮಾಡ್ಕೊಳ್ಬೋದು ಯಾರು ಏನು ಎತ್ತ ಅಂತೇಳಿ ಅವ್ರ ಜೊತೆಗೆ ಒಂದಷ್ಟು ಜನ ಕನ್ನಡ ಸಿನಿಮಾ ರಂಗದ ನಟ ನಟಿಯರೆಲ್ಲರೂ ಕೂಡ ಹೋಗ್ತಾ ಇದ್ರಂತೆ ಅಲ್ಲಿ ಜಾಡಿ ಹಣವನ್ನು ಕಳೆದುಕೊಳ್ತಾ ಇದ್ದರು ಆನಂತರ ನಂತರ ವಾಪಸ್ ಭಾರತಕ್ಕೆ ಬಂದಾಗ ಅವ್ರ ಹತ್ರ ಹಣ ಇರ್ತಿರ್ಲಿಲ್ಲ ಹೀಗಾಗಿ ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗ್ತಾ ಇದ್ರಂತೆ ಅದರಲ್ಲಿ ಹಣವನ್ನು ಮಾಡ್ಕೊಳ್ತಾ ಇದ್ರಂತೆ ಅದೇ ಹಣವನ್ನೇ ತಿರುಗಿ ಈ ಸಿನಿಮಾಗಳಿಗೆ ಹೂಡಿಕೆಯನ್ನ ಮಾಡ್ತಾ ಇದ್ರು ಆ ಪಾಪದ ಹಣದಲ್ಲಿಯೇ ಸಿನಿಮಾ ಇಂಡಸ್ಟ್ರಿ ನಡೀತಾ ಇದೆ ಅಂತ ಪ್ರಶಾಂತ್ ಸಂಬರ್ಗಿ ಇದೀಗ ಗಂಭೀರ ಆರೋಪವನ್ನು ಮಾಡ್ತಾ